ಅವಳು ನಮ್ಮಲ್ಲಿ 9 ತರದ ಕಾನ್ಫಿಡೆನ್ಸ್ ಅನ್ನು ಕೊಟ್ಟು ದೇಶವನ್ನ ರಕ್ಷಣೆ ಮಾಡುತ್ತಾಳೆ ಒಳಗಿನ ಅಂಧಕಾರದಿಂದನು ಹೊರಗಿನ ಅಂಧಕಾರದಿಂದ ಲಿಬರೇಷನ್ ನಾವು ತಿಳ್ಕೊಳ್ಳೋದು ಕಲ್ಲಿಗೆ ಪೂಜೆ ಮಾಡುತ್ತಿದ್ರು ಅಂತ ಒಂದು ತಲೆಯಲ್ಲಿ ಇಟ್ಕೊಳ್ಳಬೇಕು ಆರೋಗ್ಯದ ಸಂಕೇತ ಇನ್ನೊಂದು ಗೋ ತುಪ್ಪ ಬೆಣ್ಣೆ ಹಾಲು ಸಮೃದ್ಧಿಯ ಸಂಕೇತ ಹಾಗಾಗಿ ಈ ಮೂರು ಪೂಜೆ ಅರಮನೆಗಳಲ್ಲಿ ನಡೀತದೆ ಅವಳು ಕಾಳಿ ತರ ರೆಬೆಲ್ಲೂ ಆಗ್ತಾಳೆ ಇಟ್ ಇಸ್ ಕಾಲ್ಡ್ ಕಾಲರಾತ್ರಿ ಅಥವಾ ಮಕ್ಕಳು ತಪ್ಪು ಮಾಡಿದಾಗಲೂ ಸರಿ ಮಾಡಲಿಕ್ಕೆ ಅವಳು ಆಧಾರಿ ಮಾಡ್ತಾಳೆ ಆಧ್ಯಾತ್ಮ ಅರ್ಥದಲ್ಲಿ ನವರಾತ್ರಿ ನಮ್ಮೊಳಗಿರೋ ಅಸುರಿ ಅಹಂಕಾರವನ್ನು ಚಂಚಲವಾದ ರಕ್ತಬೀಜಾಸುರ ಸ್ವರೂಪ ಮನಸ್ಸನ್ನು ಉಪಾಸನೆ ಎಂಬ ಅಸ್ತ್ರದಿಂದ ವ್ರತಾನು ಅನುಷ್ಠಾನದಿಂದ ವೃಥಾದ ಜೀವನವನ್ನು ಸರಿ ಮಾಡಿಕೊಳ್ಳೋದು ಆಧ್ಯಾತ್ಮ ಅರ್ಥ ಲೌಕಿಕವಾಗಿ ಒಂದೊಂದು ಕ್ವಾಲಿಟಿಯನ್ನು ಒಂದೊಂದು ದೇವತೆ ಕೊಡ್ತಾಳೆ ಅದು ನಮಗೆ ಹೆಲ್ಪ್ ಆಗ್ತದೆ ರಾಜಕೀಯ ರಾಜಧರ್ಮದಲ್ಲಿ ತಗೊಂಡ್ರೆ ಅವಳು ನಮ್ಮಲ್ಲಿ 9 ತರದ ಕಾನ್ಫಿಡೆನ್ಸ್ ಅನ್ನು ಕೊಟ್ಟು ದೇಶವನ್ನು ರಕ್ಷಣೆ ಮಾಡ್ತಾಳೆ ಸೊ ಅದಕ್ಕೆ ದುರ್ಗೆ ದುರ್ಗತಿ ನಾಶಿನಿ ಇದಿಷ್ಟು ಇದರ ಅರ್ಥ ಇನ್ನೂ ಚೂರು ಮುಂದೆ ಹೋಗಿ ನವದುರ್ಗೆಯರ ಅಧ್ಯಯನ ಮಾಡಿದರೆ ನಾನು ಅದರ ನವರಂಧ್ರದ ಲಿಂಕ್ ಹೇಳಿದೆ ಮತ್ತು ನಮ್ಮ ಚಕ್ರಗಳಿಗಿರೋ ಲಿಂಕನ್ನು ಹೇಳಿದೆ 10ನೇದು ವಿಜಯದಶಮಿ ಅಂತ ಯಾಕೆ ಲಿಬರೇಷನ್ ಈ ನಮ್ಮ ಅಂಧಕಾರದಿಂದ ಒಳಗಿನ ಅಂಧಕಾರದಿಂದನೂ ಹೊರಗಿನ ಅಂಧಕಾರದಿಂದ ಲಿಬರೇಷನ್ ನವರಾತ್ರಿಯಲ್ಲಿ ಆಗುತ್ತೆ ಈ ನವರಾತ್ರಿಯಲ್ಲಿ ಗೋಪೂಜೆ ಅಶ್ವಪೂಜೆ ಆಯುಧ ಪೂಜೆ ಎಲ್ಲ ಮಾಡ್ತಾರೆ ಹಿಂದೆ ಹಿಂದೂ ಧರ್ಮದಲ್ಲಿ ತಾವು ಉಪಯೋಗಿಸೋ ಪ್ರತಿ ವಸ್ತು ಅದು ನಮ್ಮ ರಕ್ಷಣೆಗಾಗಲಿ ಲೌಕಿಕಕ್ಕಾಗಲಿ ಆ ಎಲ್ಲ ವಸ್ತುಗಳಲ್ಲೂ ಪ್ರಾಣಿಗಳಲ್ಲಾಗಲಿ ದೇವರನ್ನು ನೋಡೋ ಸ್ವಭಾವ ಹೊಂದಿತ್ತು ನಮಗೆ ಹಿಂದೂ ಧರ್ಮದಲ್ಲಿ ನಾವು ತಿಳ್ಕೊಳ್ಳೋದು ಕಲ್ಲಿಗೆ ಪೂಜೆ ಮಾಡ್ತಿದ್ರು ಅಂತ ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು ನಮ್ಮ ಕ್ರಿಯೇಷನಲ್ಲಿ ಕಲ್ಲಿಂದ ಹಿಡಿದು ಪ್ರಾಣಿಯಿಂದ ಹಿಡಿದು ಪ್ರತಿ ವಸ್ತುವಿಗೂ ಅದರದ್ದೇ ಆದ ಭಾವನೆ ಇದೆ ವೆನ್ ಯು ಫೀಲ್ ಇಟ್ ಅಲ್ಲಿ ಫೀಲ್ ಆಗ್ತದೆ ಸೊ ಆ ಭಾವನೆಯಿಂದ ಋಷಿಗಳು ನಮ್ಮ ಈ ಕೃಷಿಯವರೇನು ಮಾಡ್ತಾರೆ ಆ ದಿನ ವಾಹನಗಳಿಗೆ ತಾವು ಉಪಯೋಗಿಸೋ ಹಾರೆ ಕತ್ತಿ ಅದಕ್ಕೆಲ್ಲ ಪೂಜೆ ಮಾಡ್ತಾರೆ ರಾಜ ಆದವನು ತನ್ನ ಆಯುಧಗಳು ಗನ್ನು ತನ್ನ ರಕ್ಷಣಾ ಆಯುಧಗಳಿಗೆ ಪೂಜೆ ಮಾಡ್ತಾನೆ ಇನ್ನು ಹಸುಗೀಸು ಎಲ್ಲ ಸಾಕಿದವರು ಈ ದನವನ್ನು ನಂಬಿ ಬದುಕ್ತಾ ಇರೋರು ಅದರ ಪ್ರಾಡಕ್ಟ್ ನಂಬಿ ಬದುಕೋರು ಗೋಪೂಜೆ ಮಾಡ್ತಾರೆ ಗೋವಿಗೆ ನಮಸ್ಕಾರ ಮಾಡ್ತಾರೆ ಮತ್ತು ಲಕ್ಷ್ಮಿಯನ್ನು ಮೂರು ರೂಪದಲ್ಲಿ ಹೇಳ್ತಾರೆ ಒಂದು ಗಜಲಕ್ಷ್ಮಿ ಅಂದರೆ ಅಡ್ಮಿನಿಸ್ಟ್ರೇಷನ್ ಸಂಕೇತ ಇನ್ನೊಂದು ಅಶ್ವ ಆರೋಗ್ಯ ಲಕ್ಷ್ಮಿ ಹಯಗ್ರೀವನ ಸ್ವರೂಪ ಆರೋಗ್ಯದ ಸಂಕೇತ ಇನ್ನೊಂದು ಗೋ ತುಪ್ಪ ಬೆಣ್ಣೆ ಹಾಲು ಸಮೃದ್ಧಿಯ ಸಂಕೇತ ಹಾಗಾಗಿ ಈ ಮೂರು ಪೂಜೆ ಅರಮನೆಗಳಲ್ಲಿ ನಡೀತದೆ ಸೊ ಇದಿಷ್ಟು ನವರಾತ್ರಿಯಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಇದೇ ನವರಾತ್ರಿಯನ್ನು ಒಂದು ನಾರ್ಮಲ್ ಹೆಣ್ಣಿನ ಬದುಕಲ್ಲಿ ನೀವು ನೋಡ್ಬೋದು ಹೇಗೆ ಅಂದರೆ ಒಂದು ಹುಡುಗಿ ಮಗಳಾಗಿ ಹುಟ್ಟಿದಾಗ ಶೈಲಪುತ್ರಿಯಾಗಿರ್ತಾಳೆ ಅಂದರೆ ತಂದೆಯ ಮಗಳಾಗಿ ಆ ಪಾರ್ಟನ್ನು ಆಚರಣೆ ಮಾಡ್ತಾಳೆ ಮತ್ತು ಉಳಿದ ಜೀವನ ಎಜುಕೇಷನ್ ಬ್ರಹ್ಮಚಾರಿಯಾಗಿರ್ತಾಳೆ ಆಮೇಲೆ ಅವಳು ಮೆಚ್ಯೂರಾಗಿ ಡಿಗ್ರಿ ಕಂಪ್ಲೀಟ್ ಮಾಡ್ತಾ ಅವಳು ಚಂದ್ರಗಂಟ ಆಗ್ತಾಳೆ ಚಂದ್ರಗಂಟ ಅಂತ ಹೇಳಿದರೆ ಸೆಲ್ಫ್ ಇಂಡಿಪೆಂಡೆಂಟ್ ಅಂತ ಕೆಲಸ ಸಿಗ್ತವಳಿ ಮೆಚ್ಯೂರ್ ಅಂದರು ಮೆಚ್ಯೂರ್ ಕಣ್ಣು ಜ್ಞಾನಚಕ್ಷು ಅದು ಓಪನ್ ಆಯಿತು ಮಗಳಾದವಳು ಬ್ರಹ್ಮಚಾರಿಯಾಗಿ ಸ್ಟೂಡೆಂಟಾಗಿ ಚಂದ್ರಗಂಟಾಗಿ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಉದ್ಯೋಗ ಹೊಂತಾಳೆ ನೆಕ್ಸ್ಟ್ ಕೂಷ್ಮಾಂಡ ಮದುವೆ ಆಗ್ತಾಳೆ ಸೃಷ್ಟಿ ಪ್ರಕ್ರಿಯೆಗೆ ಗೃಹಿಣಿ ಆಗ್ತಾಳೆ ಸ್ಕಂದ ಮಾತ ಮಕ್ಕಳನ್ನು ಸ್ಕಂದ ಅಂದರೆ ಮಗು ಮಗುವನ್ನು ಹೆತ್ತು ಜಗತ್ತಿಗೆ ತನ್ನದೇ ಆದ ಕೊಡುಗೆಯನ್ನು ಸೃಷ್ಟಿಗೆ ಕೊಡ್ತಾಳೆ ನೆಕ್ಸ್ಟ್ ಕಾತ್ಯಾಯನಿ ಇದೆಲ್ಲ ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ಆ ಎಲ್ಲ ಪಾತ್ರವನ್ನು ನಿರ್ವಹಿಸ್ತಾಳೆ ಅಂದರೆ ಫ್ಯಾಮಿಲಿ ಮೇಂಟೆನೆನ್ಸ್ ಕಾತ್ಯಾಯಿನಿಯಾಗಿ ಕೆಲಸ ಮಾಡ್ತಾಳೆ ಅದೇ ಥರ ಮನೆಯಲ್ಲಿ ಸಂಸಾರಕ್ಕೆ ತೊಂದರೆ ಆಗ್ತಾ ಗಂಡನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅವಳು ಕಾಳಿ ಥರ ರೆಬೆಲ್ಲೂ ಆಗ್ತಾಳೆ ಇಟ್ ಇಸ್ ಕಾಲ್ಡ್ ಕಾಲರಾತ್ರಿ ಅಥವಾ ಮಕ್ಕಳು ತಪ್ಪು ಮಾಡಿದಾಗಲೂ ಸರಿ ಮಾಡಲಿಕ್ಕೂ ಅವಳು ಆಧಾರಿ ಮಾಡ್ತಾಳೆ ಇದಿಷ್ಟು ಮಾಡಿ ಒಂದು ಪೂರ್ಣತೆಯನ್ನು ಪಡ್ಕೊಳ್ತಾಳೆ ಒಂದಿಷ್ಟು ವಯಸ್ಸಾದ್ಮೇಲೆ ಅಜ್ಜಿ ಆಗ್ತಾಳೆ ಅಜ್ಜಿ ಅಥವಾ ಅತ್ತೆ ಆಗ್ತಾಳೆ ಇನ್ನು ಮಗನ ಮಗನಿಗೆ ಮದುವೆ ಆದಮೇಲೆ ಅವಳು ಅತ್ತೆ ಪಾತ್ರ ಮಾಡ್ತಾಳೆ ಅಂದರೆ ಫ್ಯಾಮಿಲಿ ಇನ್ನೂ ದೊಡ್ಡ ಜವಾಬ್ದಾರಿ ಮಹಾಗೌರಿ ಇದೆಲ್ಲ ಆಗಿ ಇನ್ನೇನು ನಾನೆಲ್ಲ ನನ್ನ ಲೈಫ್ ಸೈಕಲಲ್ಲಿ ಕಂಪ್ಲೀಟಾಗಿ
ಎಲ್ಲ ಜವಾಬ್ದಾರಿಯನ್ನು ಒಂದು ಹೆಣ್ಣು ಮುಗಿಸಿದೆ ಅಂದಾಗ ಅವಳು ಸಿದ್ಧಿದಾತ್ರಿ ಅಂದರೆ ಪೂರ್ಣತೆಯನ್ನು ಪಡೆದ ಒಂದು ಮಹಿಳೆ. ಆ ಪ್ಲೆಸೆನ್ಸ್ ಫೀಲಲ್ಲಿ ಇನ್ನೇನು ದೇಹ ಬಿಡಬೇಕಾದ್ರೆ ಐ ಕಂಪ್ಲೀಟೆಡ್ ಮೈ ಆಲ್ ರೆಸ್ಪಾನ್ಸಿಬಿಲಿಟಿ, ಮಗಳಾಗಿ ಸ್ಟೂಡೆಂಟಾಗಿ ಒಬ್ಬ ಉದ್ಯೋಗವನ್ನು ಉದ್ಯೋಗ ಮಾಡೋ ಗೃಹಿಣಿಯಾಗಿ ಸ್ವಾಭಿಮಾನಿಯಾಗಿ ಮದುವೆಯಾಗಿ ಹೆಂಡತಿಯಾಗಿ ಸ್ಕಂದ ಮಾತಾಗಿ ಮಗಳಾಗಿ ಕಾತ್ಯಾಯಿನಿಯಾಗಿ ಒಂದು ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ತಾಯಿಯಾಗಿ ಮನೆಗೆ ತೊಂದರೆ ಆದಾಗ ರಕ್ಷಣೆಗೆ ನಿಲ್ಲೋ ಕಾಲರಾತ್ರಿಯಾಗಿ ಅದರ ಜೊತೆಗೆ ಒಂದು ಅತ್ತೆಯಾಗಿ ಇಡೀ ಫ್ಯಾಮಿಲಿಯನ್ನು ಒಟ್ಟಿಗೆ ತಗೊಂಡು ಹೋಗೋ ಮಹಾಗೌರಿಯಾಗಿ ಕೊನೆಗೆ ಒಂದು ವಯಸ್ಸಾದ ಅಜ್ಜಿಯಾಗಿ ಅಂದರೆ ಸಿದ್ಧಿದಾತ್ರಿ ಕಂಪ್ಲೀಟ್ ಲೈಫನ್ನು ಲೀಡ್ ಮಾಡಿದ ಒಂದು ಹೆಣ್ಣಾಗಿ ಕೊನೆಗೆ ಪೂರ್ಣತೆಯಿಂದ ಲಿಬರೇಟ್ ಆಗ್ತಾಳೆ. ಇಟ್ ಈಸ್ ಕಾಲ್ಡ್ ವಿಜಯದಶಮಿ. ಇದನ್ನು ಹೆಣ್ಣಿಗೆ ಕನೆಕ್ಟ್ ಮಾಡಿದರೆ ಹೇಗೆ ನೋಡ್ಬೋದು. ನಾನು ಹೇಳಿದೆ ನವರಾತ್ರಿಯಲ್ಲಿ ದೇವಿ ಪೂಜೆ ಶಾಸ್ತ್ರ ಎಲ್ಲ ಮಾಡಿ ಜೊತೆಗೆ ನಿಮ್ಮನೇಲಿ ಕಸ ಹೊಡೆಯೋ ಹೆಣ್ಣುಮಕ್ಕಳಿಗೆ, ಓದಲಿಕ್ಕಾಗಿದ್ದ ಹೆಣ್ಣುಮಕ್ಕಳಿಗೆ, ಸರಸ್ವತಿ ಪೂಜೆಗೆ ಪುಸ್ತಕ ಇಟ್ಟು ಆ ಪುಸ್ತಕನ ಬಡ ಮಕ್ಕಳಿಗೆ ದಾನ ಮಾಡಿ, ಜೊತೆಗೆ ದೇವಿಗಿಟ್ಟು ಸೀರೆ ಹೂವು 9 ದಿನದ್ದು ಯಾರು ಬಡವರಿಗೆ ಕೊಡಿ, ಒಂದಿಷ್ಟು ಬಡ ಹೆಣ್ಣುಮಕ್ಕಳಿಗೆ ಊಟ ಹಾಕಿ, ಮೆಡಿಕಲ್ ಕ್ಯಾಂಪ್ ಮಾಡಿ. ಆವಾಗ ಈ ನವರಾತ್ರಿಗೆ ನಿಜವಾದ ಅರ್ಥ ಬರುತ್ತೆ. ಆ 9 ದಿನ ಅಸಹಾಯಕ ಹೆಣ್ಣುಮಕ್ಕಳಲ್ಲಿ ನವರಾತ್ರಿಯನ್ನು ನೋಡಿ. ಕೊನೆಯ ದಿನ ದುಡ್ಡೇನಾರು ಇತ್ತು ಅಂದರೆ ಒಂದಿಷ್ಟು ಹೆಣ್ಮಕ್ಕಳಿಗೆ ಸೀರೆ, ಮದುವೆ ಆಗಲಿಕ್ಕಾಗದಿದ್ದವರಿಗೆ ತಾಳಿ, ಹ್ಯಾಂಡಿಕ್ಯಾಪ್ಡ್ ಆದ ಹೆಣ್ಮಕ್ಕಳಿಗೆ ಒಂದು ವೀಲ್ ಚೇರ್ ಏನಾದ್ರು ಕೊಟ್ಟು. ಈ ಪೂಜೆ ಆಧ್ಯಾತ್ಮಿಕ ದೃಷ್ಟಿಯ ಜೊತೆಗೆ ಸಾಮಾಜಿಕ ದೃಷ್ಟಿಕೋನವನ್ನು ಸೇರಿಸಿ ನವರಾತ್ರಿ ಮಾಡಿ ಅನ್ನೋದು ನನ್ನ ವಿನಂತಿಯನ್ನು ಮಾಡ್ತಾ ನನ್ನ ನವರಾತ್ರಿ ಬಗ್ಗೆ ನನ್ನ ಅಲ್ಪ ಜ್ಞಾನವನ್ನು ಶೇರ್ ಮಾಡಿಕೊಂಡಿದ್ದೆ. ಯಾಕೆ ಯಾವುದೇ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ಅನ್ನೋದು ಎಷ್ಟು ಸತ್ಯವೋ, ಯಾದೇವಿ ಸರ್ವಭೂತೇಶು ಸ್ತ್ರೀರೂಪೇಣ ಸಂಸ್ಥಿತ ಅನ್ನೋದು ನಮ್ಮ ಜೀವನ ಕೊಟ್ಟ ದೇಶ ಹೆಣ್ಣು, ನಮಗೆ ಜನ್ಮ ಕೊಟ್ಟ ಹೆಣ್ಣು ತಾಯಿ ಹೆಣ್ಣು, ನಮಗೆ ವಿದ್ಯೆ ಹೇಳಿಕೊಡ್ತಿರೋ ಜ್ಞಾನದ ತಾಯಿ ಸರಸ್ವತಿ ಹೆಣ್ಣು, ನೀರು ಕೊಟ್ಟ ಗಂಗೆ ಹೆಣ್ಣು, ನಮಗೆ ಹಾಲು ಕೊಡ್ತಿರೋ ಗೋಮಾತೆ ಹೆಣ್ಣು, ನಮಗೆ ಗಾಳಿ ಕೊಡ್ತಿರೋ ಪ್ರಕೃತಿ ಹೆಣ್ಣು. ಆ ಹೆಣ್ಣಿನ ಸ್ವರೂಪ ಇಲ್ಲದೆ ಒಬ್ಬ ಪುರುಷ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಸೃಷ್ಟಿ ಬದುಕಲಿಕ್ಕೂ ಸಾಧ್ಯ ಇಲ್ಲ. ಸೊ ಆ ಹೆಣ್ಣನ್ನು ಗೌರವಿಸುವ ಹಬ್ಬ ನವರಾತ್ರಿ ಆಗಲಿ ಅನ್ನೋದು ನನ್ನ ಉದ್ದೇಶ. ನವರಾತ್ರಿಯಲ್ಲಿ ಕುಂಬಳಕಾಯಿ ಒಡೆಯೋದಂತೂ ಒಂದು ಆಯುಧ ಪೂಜೆ. ಅದರಲ್ಲಿರೋ ಸಣ್ಣ ಸೈಂಟಿಫಿಕ್ ಲಾಜಿಕ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ. ಆದರೆ ನಾನು ಹೇಳೋದು ಇದು ಮಾಡಿ ಇದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡಿ ಅಂತ. ಯಾಕಂದರೆ ಆ ಕುಷ್ಮಾಂಡ ಹೊಡೆದ ಮೇಲೆ ಹಸು ತಿನ್ನುತ್ತೆ, ಅದು ನಾನು ನೋಡಿದ್ದೀನಿ.